ವರ್ಷಗಳಿಂದ ಈ ನ್ಯೂಸ್ ಟಿವಿಯ ಪಯಣದಲ್ಲಿ ಜೊತೆಯಾಗಿ ನಿಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಪ್ರಾದೇಶಿಕ ವಾಹಿನಿ ಈ ನ್ಯೂಸ್ ಟಿವಿ ಹೊಸ ಹೊಸ ಸಾಧನೆಗಳತ್ತ ಹೊರಳಲು ನಿರಂತರವಾಗಿ ಸಾಧ್ಯವಾಗಿದೆ. ಇನ್ನು ಮುಂದೆಯೂ ಎಲ್ಲ ಜಾಹೀರಾತುದಾರರ ಕೇಬಲ್ ಆಪರೇಟರ್ಗಳ ಮತ್ತು ವರದಿದಾರರು ತಂತ್ರಜ್ಞರು ಮತ್ತು ವೀಕ್ಷಕರ ಸಹಕಾರ ಹೀಗೆ ಮುಂದುವರಿಯಲಿ. ನಾಡಿನ ಜನ ಜೀವನದ ನೈಜ ಕನ್ನಡಿಯಾಗಿ ಈ ನ್ಯೂಸ್ ಟಿವಿ ಯಶಸ್ವಿನ ಹಾದಿಗೆ ಎಲ್ಲರ ಸಹಕಾರವಿರಲಿ ಎಂದು ಈ ನ್ಯೂಸ್ ಟಿವಿ ಸಂಪಾದಕರು ಜಯರಾಮ್ ಶುಭಾಶಯ ಕೋರಿದ್ದಾರೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳ ಮೂಲಕ ಮನೆ ಮಾತಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಈ ನ್ಯೂಸ್ ಟಿವಿಗೆ ಇದೀಗ 10ನೇ ವರ್ಷದ ಸಂಭ್ರಮಾಚರಣೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ನಂಬರ್ 1 ಪ್ರಾದೇಶಿಕ ವಾಹಿನಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಆರಂಭಗೊಂಡ ಈ ನ್ಯೂಸ್ ಟಿವಿ ವಾಹಿನಿ ಸುದ್ದಿ ಮನರಂಜನೆಯ ಮೂಲಕ ಜನಮನ ಗೆದ್ದ ವಾಹಿನಿಯಾಗಿ ರೂಪುಗೊಂಡಿದೆ. ಈ ನ್ಯೂಸ್ ಟಿವಿಯ ಎಲ್ಲ ವೀಕ್ಷಕರಿಗೆ, ಜಾಹೀರಾತುದಾರರಿಗೆ, ಕೇಬಲ್ ಆಪರೇಟರ್ಸ್ ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕಳೆದ 10 ವರ್ಷಗಳ ಹಿಂದೆ ಆರಂಭವಾದಂತ ಈ ನ್ಯೂಸ್ ಟಿವಿ ಇವತ್ತು ಮನೆ ಮಾತಾಗಿ ಒಂದು ಉತ್ತಮವಾದಂತ ಚಾನೆಲ್ ಆಗಿ ಬೆಳೆದಿದೆ. ಇದಕ್ಕೆ ಪ್ರೋತ್ಸಾಹ ನೀಡುತ್ತಿರತಕ್ಕಂತ ಎಲ್ಲ ವೀಕ್ಷಕರನ್ನು ನಾನು ಮತ್ತೊಮ್ಮೆ ಸ್ಮರಿಸುತ್ತಾ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆಗಳ ಸಮಗ್ರ ಸುದ್ದಿಗಳನ್ನು ನಾವು ಪ್ರತಿನಿತ್ಯ ಕೊಡ್ತಿದ್ವಿ. ಯಾವುದೇ ವೈಭವೀಕರಣವಿಲ್ಲದೆ, ಪಕ್ಷಪಾತವಿಲ್ಲದೆ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿದು ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಪ್ರಾದೇಶಿಕ ವಾಹಿನಿ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ತಾವು ಸಹಕಾರ ನೀಡುವುದಕ್ಕೆ ನಾವು ಕೃತಜ್ಞತೆಯನ್ನು ತಿಳಿಸ್ತಾ ಮುಂದೆ ಇದನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕನ್ನೋ ನಮ್ಮ ಎಲ್ಲರ ಆಸೆಯನ್ನು ನೀವು ಪ್ರೋತ್ಸಾಹಿಸಬೇಕು ಅಂತಕ್ಕಂತ ಕೋರ್ಕೊಳ್ತೇನೆ. ಜಾಹೀರಾತುದಾರರ ಕೇಬಲ್ ಆಪರೇಟರ್ಗಳ ಮತ್ತು ವರದಿಗಾರರು ತಂತ್ರಜ್ಞರು ಮತ್ತು ನಿರೂಪಕಿಯರ ತಂಡದ ಸಹಕಾರದೊಂದಿಗೆ ಮನೆ ಮನೆ ತಲುಪಿ ಜನ ಮೆಚ್ಚುಗೆಗೆ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು, ಈ ನ್ಯೂಸ್ ಟಿವಿ ಕಚೇರಿಯಲ್ಲಿ 10ನೇ ವರ್ಷದ ಸಂಭ್ರಮಾಚರಣೆಯನ್ನು ಕೊರೋನಾ ಮತ್ತು ಒಮಿಕ್ರಾನ್ ಸೋಂಕಿನ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಸೀಮಿತ ಸಿಬ್ಬಂದಿಯ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಲಾಯಿತು. ಸಂಪಾದಕರು ಜಯರಾಮ್ ಕೇಕ್ ಕತ್ತರಿಸಿ ಎಲ್ಲಾ ಸಿಬ್ಬಂದಿಗೂ ಶುಭಾಶಯ ಕೋರಿದರು. ನಮ್ಮ ಈ ನ್ಯೂಸ್ ಟಿವಿಯ ಯಶಸ್ಸಿನ ಹಿಂದೆ ನಮ್ಮ 4 ಜಿಲ್ಲೆಗಳ ಎಲ್ಲ ವರದಿಗಾರರು, ತಾಲೂಕಿನ ವರದಿಗಾರರುಗಳು, ನಮ್ಮ ತಾಂತ್ರಿಕ ಸಿಬ್ಬಂದಿ, ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಚಾನಲ್ಲು ಪ್ರತಿನಿತ್ಯ ಒಂದು ಹೊಸತನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ದುಡಿತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.